ಸಿನಿಮಾದ ಕ್ಯಾರೆಕ್ಟರ್ಸ್ಗಳನ್ನು ಥೀಮ್ಗಳನ್ನು ಅರ್ಥ ಮಾಡಿಕೊಂಡು ಪೋಸ್ಟರ್ಗಳನ್ನ ರೆಡಿ ಮಾಡೋದರಲ್ಲಿ ನಮ್ಮ ಹೆಮ್ಮೆಯ ಕಾನಿ ಅವರನ್ನ ಮೀರಿಸೋರು ಇಲ್ಲಿವರೆಗೂ ಯಾರೂ ಇಲ್ಲ ಅಂತ ಅನಿಸುತ್ತೆ ಗಾಯಸ್ ಲಿಟ್ರಲಿ ಯು ಆರ್ ಎ ಗಿಫ್ಟ್ ಟು ಅವರ್ ಕನ್ನಡ ಸಿನಿಮಾ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ನನ್ನ ಪ್ರಕಾರ ಇಷ್ಟೊತ್ತಿಗಾಗಲೇ ಆ ಜಿ ಆರ್ ಫ್ರಮ್ ವಿ ಆರ್ ಅಪ್ಡೇಟ್ ಏನು ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ದಟ್ ಈಸ್ ಜಾಕ್ವೆಲಿನ್ ಫರ್ನಾಂಡಿಸ್ ಆ್ಯಸ್ ರಕೇಲ್ ಡಿ ಕೋಸ್ಟಾ ಅಕ ಗಡಾಂಗ್ ರಕ್ಕಮ್ಮ ಗುರು ನಮ್ಮ ಡೈರೆಕ್ಟರ್ ಅನೂಪ್ ಭಂಡಾರಿ ಅವರು ಎಲ್ಲಿಂದ ಈ ಹೆಸರುಗಳನ್ನು ಹುಡುಕ್ತಾರೋ ಗೊತ್ತಿಲ್ಲ ಸಖತ್ ಆಗಿರ್ತವೆ ಪೋಸ್ಟರ್ನ ಡಿಟೈಲ್ ರಿವ್ಯೂಗೂ ಹೋಗೋ ಮುಂಚೆ ನಮ್ಮ ಚಾನಲ್ ಒಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದೀವಿ ಸೊ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ವಿಕ್ರಾಂತ ರೋಣ ಮತ್ತು ಕೋಟಿಗೊಬ್ಬ ತ್ರೀ ಸಿನಿಮಾಗಳಲ್ಲಿರೋ ಸಿಮಿಲರ್ ಥಿಂಗ್ಸ್ ಮೇಲೆ ವೀಡಿಯೋ ಬಿಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಕಾರ್ಡ್ಸಲ್ಲಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ಇನ್ನು ಪೋಸ್ಟರ್ ವಿಚಾರಕ್ಕೆ ಬಂದರೆ ಗಡಂಗ್ ರಕ್ಕಮ್ಮ ಪೋಸ್ಟರ್ ಜೊತೆಗೆ ಒಂದು ಸ್ಟೇಟ್ಮೆಂಟ್ನ ಕೂಡ ಬಿಟ್ಟಿದ್ದಾರೆ ದಟ್ ಈಸ್ ವಾಟ್ ರಕ್ಕಮ್ಮ ಡಸೆಂಟ್ ನೋ ಡಸಂಟ್ ಎಕ್ಸಿಸ್ಟ್ ಹಾಗಂದ್ರೆ ರಕ್ಕಮ್ಮನಿಗೆ ಗೊತ್ತಿಲ್ಲದೆ ಇರೋದು ಏನು ಇಲ್ಲ ಅಂತ ಅರ್ಥ ಹಾಗಿದ್ರೆ ವಿಕ್ರಾಂತ್ ರೋಣ ರಕ್ಕಮ್ಮನ ಹತ್ರ ಏನು ಗೊತ್ತು ಮಾಡ್ಕೊಳ್ಳೋಕೆ ಹೋಗಿರ್ಬೋದು ಅಂತ ನೋಡೋಕೆ ನಾನಂತೂ ಸಖತ್ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಪೋಸ್ಟರ್ ಜೊತೆಗೆ ತರ್ಟಿ ಸೆಕೆಂಡ್ ತ್ರೀ ಡಿ ಪೋಸ್ಟರ್ನ ಬಿಟ್ಟಿದ್ದಾರೆ ವಿಕ್ರಾಂತ್ ರಣ ಸಿನಿಮಾದ ವಿಡಿಯೋಸ್ ಏನಾದರೂ ರಿಲೀಸ್ ಆಗ್ತಾ ಇದೆ ಅಂತ ಅಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಕೇಳೋಕೆ ಆಲ್ಮೋಸ್ಟ್ ಎಲ್ಲರೂ ಕಾಯ್ತಾ ಕೂತ್ಕೋತಾರೆ ಯಾಕಂದರೆ ಆ ಲೆವೆಲ್ಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬ್ರಹ್ಮ ಅಜನೀಶ್ ಲೋಕನಾಥ್ ಅವರು ಕುಟ್ಟಿ ಬಿಸಾಕಿರ್ತಾರೆ ಮತ್ತು ಈ ಸಾಂಗ್ ಮೇಕಿಂಗ್ಗೆ ಆಲ್ಮೋಸ್ಟ್ ನಾಲ್ಕು ಕೋಟಿ ಹತ್ತತ್ರ ಖರ್ಚು ಮಾಡಿದಾರಂತೆ ಪೋಸ್ಟರ್ ಹಿಂದೆ ಇರೋ ಆ ಸೆಟ್ಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಮೇಕಿಂಗ್ ಯಾವ ಲೆವೆಲ್ಗೆ ಬಂದಿದೆ ಅಂತ ಇನ್ನು ಮೇಜರ್ ಹೈಲೈಟ್ ಅಂದರೆ ಪೋಸ್ಟರ್ ಡಿಸೈನ್ ಶಿವಕುಮಾರ್ ಅವರ ಆರ್ಟ್ ವರ್ಕ್ನ ಯೂಸ್ ಮಾಡಿಕೊಂಡು ಪಿ ವಿಲಿಯಮ್ ಡೇವಿಡ್ ಅವರು ತೆಗೆದಿರೋ ಫೋಟೋನ ಡಿಸೈನ್ ಮಾಡಿರೋ ಕಾನಿ ಸ್ಟುಡಿಯೋಸ್ ಅವರ ವರ್ಕ್ ಮಾತ್ರ ಬ್ರಿಲಿಯಂಟ್ ಆ ಲೈಟಿಂಗ್ ಕಲರ್ ಗ್ರೇಡಿಂಗ್ ಮತ್ತು ಡೀಟೈಲಿಂಗ್ ಪರ್ಫೆಕ್ಟಾಗಿ ಸೂಟ್ ಆಗಿದೆ ಗಡಂಗ್ ರಕ್ಕಮ್ಮ ಮತ್ತು ವಿಕ್ರಾಂತೋಣ ನಿಂತ್ಕೊಂಡಿರೋದು ಒಂದು ಕಾರ್ಪೆಟ್ ಮೇಲ ಅಥವಾ ಒಂದು ಮ್ಯಾಪ್ ಮೇಲ ಅಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಬಟ್ ಏನೇ ಹೇಳಿ ನನಗೆ ಮಾತ್ರ ಪೋಸ್ಟರ್ ಮತ್ತು ಕ್ಯಾರೆಕ್ಟರ್ ಸಕ್ಕತ್ತು ಇಷ್ಟ ಆಗೋಯ್ತು ಲಿಟ್ರಲಿ ಸಿನಿಮಾ ನೋಡೋಕೆ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಎಸ್ ಇದಿಷ್ಟು ಇವತ್ತಿನ ವೀಡಿಯೋ ಪೋಸ್ಟರ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್